नमस्ते अश्ववेग 24x7 चैनल के स्वागत नानु रेणुका सुरेश इवत्तिन विषय यलचेनहळ्ळियल्लि कसद अवांतर ಇಲ್ಲಿ ಒಂದು ಸರ್ಕಾರಿ ಶಾಲೆ ಹಾಗೂ ಒಂದು ಖಾಸಗಿ ಶಾಲೆ ಇದೆ ಮಕ್ಕಳು ಸ್ವಚ್ಛ ಪರಿಸರದಲ್ಲಿ ಪಾಠ ಕಲಿಯಬೇಕಾದ ಸ್ಥಳವೆಲ್ಲ ಇವತ್ತು ಕಸ ಕಡ್ಡಿಗಳಿಂದ ಕೊಳಚೆ ವಸ್ತುಗಳಿಂದ ತುಂಬಿವೆ ಅನೇಕ ಪಾಳು ಬಿದ್ದ ಕಟ್ಟಡಗಳು ಇಲ್ಲಿ ಕಳೆ ಗಿಡಗಳಿಂದ ತುಂಬಿ ಅಸಹ್ಯವಾಗಿ ದುರ್ವಾಸನೆ ಬರುವಂತೆ ಇದೆ ಸ್ಥಳೀಯ ನಾಗರಿಕರು ಆಟೋ ರಿಕ್ಷಾ ಚಾಲಕರು ಕೂಡ ಈ ಅವ್ಯವಸ್ಥೆಯ ಬಗ್ಗೆ ಅತ್ಯಂತ ವಿಷಾದದಿಂದ ಮಾತನಾಡಿದ್ದಾರೆ ಪ್ರಧಾನ ರಸ್ತೆಯವರೆಗೂ ಈ ಕೊಳಚೆ ವಸ್ತುಗಳು ದುರ್ವಾಸನೆ ಬರುತ್ತಿದ್ದು ನಾವು ನಾಗರಿಕ ಸಮಾಜದಲ್ಲಿ ಇರುವುದಕ್ಕೆ ನಾಚಿಕೆ ಪಡುವಂತೆ ಇದೆ ಎಂಬುದಾಗಿ ಶಂಕರ್ ಲಿಂಗೇಗೌಡ ಎಂಬ ಆಟೋ ಚಾಲಕರು ವೇದನೆ ವ್ಯಕ್ತಪಡಿಸಿದ್ದಾರೆ ಸರ್ ಈ ಕಸದ ಬಗ್ಗೆ ತಾವೇನ್ ಹೇಳ್ತೀರಿ ಸರ್ ಈ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಇದೆ ಆಗಿಬಿಡುತ್ತೆ ಸರ್ ಇದು ಒಂದೇ ಸಮಸ್ಯೆ ಅಲ್ಲ ಎಲ್ಲಾ ಕಡೆನೂ ಇದೆ ಬಟ್ ಏನು ಅಂದ್ರೆ ನಮ್ಮ ಬಿಬಿಎಂಪಿ ಎಲೆಕ್ಷನ್ ಮೇರೆ ಮಾಡಿಲ್ಲ ಕಾರ್ಪೊರೇಟರ್ಗಳು ಎಲ್ಲಾ ಸತ್ತೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಯಾರು ಇಲ್ಲ ಈಗ ಬದುಕಿರೋರು ಯಾರು ಇದ್ದರೆ ರಾಜಕೀಯದವರು ಅವರೇ ಯಾರು ನಮ್ಮ ಬಸವರಾಜ ಬೊಮ್ಮಾಯಿ ಇವರೆಲ್ಲ ಇದ್ದಾರೆ ಬಟ್ ನಮ್ಮ ಜನಗಳು ಏನಪ್ಪ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಕ್ಲೀನಿಂಗು ನಮ್ಮ ಜನನೇ ಸರಿಯಿಲ್ಲ ಸರ್ ಹೇಳಬೇಕು ಅಂದ್ರೆ ನಮ್ಮ ಜನನೇ ಸರಿಯಿಲ್ಲ ನಮ್ಮ ಸರ್ವಜನಿಕರೇ ಸರಿಯಿಲ್ಲ ಅವರ ಸಿಸ್ಟಮ್ ನಾವು ಸರಿ ಹೋಗಬೇಕು ನಾವು ಸರಿ ಹೋದ್ರೆ ನಮ್ಮ ಜನ ನಾಯಕರು ಸರಿ ಇರ್ತಾರೆ ನಾವೇ ಸರಿಯಿಲ್ಲ ನಾವೇ ಎಲ್ಲ ಕೈ ಒಡ್ಡಿ 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 ಈಸ್ಕೊತೀವಿ ತಪ್ಪು ನಮ್ಮದು ಸರ್ ನಾವು ಇರೋದು ಹೇಳ್ತೀವಿ ನನ್ನ ಅಭಿಪ್ರಾಯ ಇದೆ ನಮ್ಮ ತಪ್ಪು ಬಟ್ ನಾವು ಜನನಾಯಕರ ಬಗ್ಗೆ ನಾವು ಹೇಳಬಾರದು ಅವರು ತಪ್ಪು ಮಾಡಿದ್ರು ನಾವು ಹೇಳಕ್ಕೆ ಹೋಗಬಾರದು ಬಟ್ ನಮ್ಮ ತಪ್ಪು ನಾವು ಈಸ್ಕೊಂಡು 2000 3000 ಓಟಿತ ಆಗ್ತೀವಲ್ಲ ನಮ್ಮ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕು ಸರ್ ಖ್ಯಾತ ಚಲನಚಿತ್ರ ನಟ ಹಾಗೂ ಪರಿಸರವಾದಿ ಅನಿರುದ್ಧ ಅವರು ಕೂಡ ಈ ಪರಿಸ್ಥಿತಿಯ ಬಗ್ಗೆ ಅತ್ಯಂತ ವೇದನೆ ವ್ಯಕ್ತಪಡಿಸಿದ್ದಾರೆ ಆಡಳಿತದಲ್ಲಿ ಇರುವವರು ಸ್ವಚ್ಛ ನಗರದ ಬಗ್ಗೆ ಕೇವಲ ಘೋಷಣೆಗಳನ್ನು ಕೂಗಿದರೆ ಸಾಲದು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತದೆ ಇಲ್ಲವಾದಲ್ಲಿ ನಮ್ಮನ್ನ ನಾವು ಅನಾಗರಿಕರು ಎಂದು ಪರಿಗಣಿಸಬೇಕಾಗುತ್ತದೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಾನು ಈಗ ಕನಕಪುರ ರಸ್ತೆಯಲ್ಲಿರೋ ಯಲ್ಚನಹಳ್ಳಿ ಇಲ್ಲಿದ್ದೀನಿ ಈ ಜಾಗದ್ದು ಛಾಯಾಚಿತ್ರಗಳನ್ನು ವಿಡಿಯೋಗಳನ್ನು ನಾನು ಸಾಕಷ್ಟು ಬಾರಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದೀನಿ ಸ್ಥಳೀಯರಲ್ಲಿ ಅಧಿಕಾರಿಗಳಲ್ಲಿ ಮತ್ತೆ ನಮ್ಮ ಪ್ರತಿನಿಧಿಗಳಲ್ಲಿ ಕಳಕಳಿತ ಕೇಳಿಕೊಂಡಿದ್ದೀನಿ ಆದರೂ ಈ ಜಾಗದ ಪರಿಸ್ಥಿತಿ ಹಾಗೆ ಇದೆ ಇಲ್ಲಿ ನಿಂತುಕೊಂಡು ವಿಡಿಯೋ ಮಾಡ್ತಿರೋದು ಬಹಳ ಬಹಳ ಕಷ್ಟ ಆಗ್ತಿದೆ ಬಾಯಿ ತೆಗೆಯೋಕೆ ಆಗಲ್ಲ ಅಷ್ಟು ಅಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ದಾರಿ ಉದ್ದಕ್ಕೂ ಹೀಗೆ ಇದೆ ದಯವಿಟ್ಟು ಇದರತ್ತ ಗಮನ ಹಾಕಿ ಇಂತಹ ಬೇಜವಾಬ್ದಾರಿತನದ ನಡವಳಿಕೆಗೆ ನಾವುಗಳೇ ಕಾರಣ ಏಕೆಂದರೆ ಹಣ ಪಡೆದುಕೊಂಡು ಮತದಾನ ಮಾಡುವವರ ಮನಸ್ಥಿತಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಗೆದ್ದು ಹೋದವರು ಇದೇ ರೀತಿ ವರ್ತಿಸುತ್ತಾರೆ ಚುನಾವಣೆ ಮುಗಿದ ಬಳಿಕ ಗೆದ್ದವರು ನಮ್ಮ ಪಾಲಿಗೆ ಸತ್ತ ಹೆಣಗಳಂತೆ ನಾಗರಿಕರು ಕಟುವಾಗಿ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀ ಅಶ್ವವೇಗ 24x7